हेलो फ्रेंड्स, रम्यास कन्नड चैनल के स्वागत। इवत नान बंदिरोदु नुग्गे सोप्पिन यूसस हेळिकोडक्के। इदरिंद हलवारु उपयोगगळिवे। ई सोप्पिन पल्य माडबहुदु, सारु माडबहुदु, सांबार माडबहुदु, पत्रडे माडबहुदु। इदरल्लि कब्बिण अंश धारालि इरोद्रिंद नम्म हीमोग्लोबिन अंश नम्म शरीरदल्लि हेच्चागुत्ते। इदु डैलि नम्म आहारदल्लि बळके माडिद्रे ओळ्ळेदु। ನಾನಿವತ್ತು ಇಲ್ಲಿ ಹೇಳಿಕೊಡೋಕ್ಕೆ ಬಂದಿರೋದು ಒಂದು ನ್ಯಾಚುರಲ್ ಆದ ಫೇಸ್ ಪ್ಯಾಕ್, ಹೇಗೆ ನಮಗೆ ಇದರಿಂದ ಫೇಸ್ ಪ್ಯಾಕ್ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ। ಹಾಗಿದ್ರೆ ನೋಡೋಣ ಬನ್ನಿ। ಫಸ್ಟ್ ನಾವು ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇದನ್ನು ಈಗ ಎಸಳ್ ಮಾಡಿ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ। ಈ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ। ಮಿಕ್ಸಿ ಜಾರಿಗೆ ಹಾಕಿ ಆಯ್ತು ಫ್ರೆಂಡ್ಸ್। ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಕಾಣೋಣ। ರುಬ್ಬಿ ಆಯ್ತು ಫ್ರೆಂಡ್ಸ್, ನೋಡಿ ನೈಸ್ ಆಗಿ ರುಬ್ಕೊಂಡಿದ್ದೀನಿ। ಇನ್ನು ಇದಕ್ಕೊಂದು ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡೋಣ। ನೋಡಿ ಪೇಸ್ಟ್ಗೆ ನಾನು ಹೇಳ್ತಾ ಇದ್ದೀನಿ ಒಂದು ಇದು ನೋಡಿದರೆ ಈ ನಮ್ಮ ಸನ್ಲೈಟಿಗೆ ನಾವು ಈ ಬಿಸಿಲಿಗೆಲ್ಲ ಹೋಗಿ ನಮ್ಮ ಮುಖ ಕಪ್ಪಾಗತ್ತಲ್ಲ, ಆ ಒಂದು ಶೇಡ್ ಬರುತ್ತಲ್ಲ ಮುಖದಲ್ಲಿ, ಆ ಶೇಡು ವಾಸಿ ಮಾಡಲಿಕ್ಕೆ ಈ ನಮ್ಮ ಈ ಅರ್ಧ ಈ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ನಿಂಬೆ ಹುಳಿ ಹಿಂಡಬೇಕು। ಒಂದು ಅರ್ಧ ಕಡೆ ನಿಂಬೆ ಹುಳಿ ಹಿಂಡಿದರೆ ನೋಡಿ ಫ್ರೆಂಡ್ಸ್, ಈಗ ನಾನು ಈ ನಿಂಬೆ ಹುಳಿ ಇದಕ್ಕೆ ಹಿಂಡಿದ್ದೇನೆ। ಈ ರೀತಿ ಮಾಡಿದ ಫೇಸ್ ಪ್ಯಾಕ್ ಮುಖಕ್ಕೆ ಹಚ್ಚಿದರೆ ಇದು ನಮ್ಮ ಈ ಡಾರ್ಕ್ ಈ ಸನ್ಲೈಟಿಗೆ ಹೋಗಿ ನಮಗೆ ಮಾಗುವ ಈ ಕಪ್ಪು ಶೇಡೆಲ್ಲ ವಾಸಿಯಾಗುತ್ತೆ। ಇದನ್ನು ನಮ್ಮ ಮುಖಕ್ಕೆ ಹಚ್ಚಿ ಸ್ವಲ್ಪ ಒಣಗಿದ ಮತ್ತೆ ತೊಳೆದ್ರೆ ಸಾಕು। ಈ ರೀತಿ ನಾವು ಒಂದು ತಿಂಗಳು ಮಾಡಿದರೆ ನಮ್ಮ ಮುಖ ಒಳ್ಳೆ ಬಿಳಿ ಆಗ್ತದೆ। ಇನ್ನೊಂದು ಥರ ಹೇಳಿದ್ದೆ ನಾನು, ಈ ನುಗ್ಗೆ ಸೊಪ್ಪಿಗೆ ಹಳದಿ ಮತ್ತು ಹಾಲಿನ ಕೆನೆ ಸೇರಿಸಿ ಮುಖಕ್ಕೆ ಹಚ್ಚಿದರೆ ನಮ್ಮ ಈ ಆಯಿಲ್ ಸ್ಕಿನ್ ಇದ್ದವರಿಗೆ ಬಹಳ ಉಪಯೋಗ ಆಗುತ್ತೆ। ಇದು ಆ ರೀತಿಯೂ ಮಾಡ್ಬೋದು। ಮತ್ತೊಂದು ಥರ ಹೇಳ್ತೀನಿ, ಈ ಕಡ್ದ ನುಗ್ಗೆ ಸೊಪ್ಪಿಗೆ ಮತ್ತು ಇದು ಸ್ವಲ್ಪ ಅಲೋವೆರಾ ಜೆಲ್ ಹಾಕಿ ಮುಖಕ್ಕೆ ಲೇಪನ ಮಾಡಿದರೆ ನಮ್ಮ ಸುಕ್ಕುಗಟ್ಟಿದ ಮುಖದಲ್ಲಿ ಸುಕ್ಕುಗಟ್ಟಿದ ಚರ್ಮ ಎಲ್ಲ ಇದ್ದರೆ ಅದು ಹೋಗುತ್ತೆ। ಈ ರೀತಿ ಮೂರು ಥರನೂ ಈ ನುಗ್ಗೆ ಸೊಪ್ಪಿನಿಂದ ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಕೊಳ್ಬೋದು। ನಾನೀಗ ಈ ಬಿಸಿಲಿಗೆ ಶೇಡ್ ಅದನ್ನು ವಾಸಿ ಮಾಡಲಿಕ್ಕೆ ನಿಂಬೆ ಹುಳಿ ಹಿಂಡಿದ್ದ ಇದನ್ನು ಮುಖಕ್ಕೆ ಹಚ್ತಾ ಇದ್ದೀನಿ। ಚೆನ್ನಾಗಿ ಮಸಾಜ್ ಮಾಡ್ತಾ ಹಚ್ಕೊಳ್ಳಿ, ಒಂದು ಅರ್ಧ ಗಂಟೆ ಬಿಟ್ಟು ತೊಳ್ಕೊಳ್ಳಿ। ಹಚ್ಚಿ ಆಯಿತು ಫ್ರೆಂಡ್ಸ್, ಇನ್ನೊಂದು ಅರ್ಧ ಗಂಟೆ ಕಳೆದು ಮುಖ ಒಂದು ತೊಳೆದು ಬರೋಣ। ಮತ್ತು ಈ ಥರ ನೀವು ಕೂಡ ಮಾಡಿ ನೋಡಿ, ಬಿಸಿಲಿಗೆ ಹೋಗಿ ನಮ್ಮ ಮುಖ ಕಪ್ಪಾದರೆ ಈ ಥರ ಒಮ್ಮೆ ಹಚ್ಚಿದ ಕೂಡಲೇ ವಾಶ್ ಮಾಡಿದ ಕೂಡಲೇ ಬಹುಬೇಗನೆ ಬೆಳ್ಳಗಾಗತ್ತೆ। ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್? ಹಾಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡೋದಿದ್ದೆ ಸಬ್ಸ್ಕ್ರೈಬರ್ ಬಟನ್ ಒತ್ತಿ ಹತ್ತಿರದಲ್ಲಿದ್ದ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಆಪ್ಷನ್ ಅನೇಬಲ್ ಮಾಡಲಿಕ್ಕೂ ಮರಿಬೇಡಿ ಫ್ರೆಂಡ್ಸ್। ಈ ವಿಡಿಯೋ ಇಷ್ಟೇ ಇರೋದು ಫ್ರೆಂಡ್ಸ್, ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ। ಬಾಯ್ ಬಾಯ್, ಥ್ಯಾಂಕ್ ಯು ಫ್ರೆಂಡ್ಸ್।